Hello, my dear students. Let's see question number 8, morphology of flowering plants. Edible part of coconut is thinno antha bhaga yaudu coconut alli thingin kai alli anta kelta idare. So coconut anta nan tagondre ee elneeralli nodirthira neevu horagade iruvanta green color bhaga yenide adanna nanu epicarp anta karibahudu. ಅದರ ಒಳಗಡೆ ಈ ವೈಟ್ ಕಲರ್ ಪೋರ್ಷನ್ ಇರುತ್ತೆ ಅಲ್ವಾ, ವೈಟ್ ಕಲರ್ ಲೈಟ್ ಬ್ರೌನಿಶ್ ಕಲರ್ ಫೈಬರ್ ಥರ ಇರುತ್ತೆ, ಅದನ್ನು ನಾನು ಮೀಸೋಕಾರ್ಪ್ ಅಂತ ಕರಿಬಹುದು. ಹಾಗೆ ಆ ತೆಂಗಿನಕಾಯಿ ಚಿಪ್ಪು ಏನಿದೆ ಅಲ್ವಾ, ಚಿಪ್ಪು ಹೀಗಿರುತ್ತೆ, ಇದು ಇದಾಯಿತು ಎಂಡೋಕಾರ್ಪ್. ಇದರ ಒಳಗಡೆ ಇರುವಂಥ ಫ್ಲೂಯಿಡ್ ನೀರು ಈ ಭಾಗ, ಇದು ಆ್ಯಕ್ಚುಲಿ ಎಂಡೋಸ್ಪರ್ಮ್ ಆಯಿತು. ಸೊ ನಾವು ತಿನ್ನುವಂಥ ಭಾಗ ಎಂಡೋಸ್ಪರ್ಮ್ ಆಗುತ್ತೆ. ಮುಂದೆ ಹೋಗಿ ಇದೇ ತೆಂಗಿನಕಾಯಿ ವೈಟ್ ಕಲರ್ ಪಾರ್ಟಿಗೆ ಕನ್ವರ್ಟ್ ಆಗುವಂಥದ್ದು. ಸೊ ಎಡಿಬಲ್ ಪೋರ್ಷನ್ ಏನು ಮಕ್ಕಳೇ, ಎಂಡೋಸ್ಪರ್ಮ್ ಅಲ್ವಾ, ಎಂಡೋಸ್ಪರ್ಮ್ ಫರ್ಮ್ ಆಗುವಂಥದ್ದು. ಇದನ್ನು ಮೂರನ್ನು ಒಟ್ಟಿಗೆ, ಎಪಿಕಾರ್ಪ್, ಮೀಸೋಕಾರ್ಪ್, ಎಂಡೋಕಾರ್ಪ್ ಅನ್ನೋ ಒಟ್ಟಿಗೆ ಫ್ರೂಟ್ ವಾಲ್ ಅಥವಾ ಪೆರಿಕಾರ್ಪ್ ಅಂತ ಕರಿತೀವಿ. ಆ್ಯಂಡ್ ಕೋಕೋನಟ್ ಇಸ್ ಅ ಟೈಪ್ ಆಫ್ ಡ್ರೂಪ್ ಅಂತ ಬರುತ್ತೆ. ರೈಟ್, ಐ ಹೋಪ್ ಅರ್ಥ ಆಗಿದೆ. ಥ್ಯಾಂಕ್ ಯು.